ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಂವಿಧಾನವನ್ನು ಹತ್ಯೆ ಮಾಡಲಾಗಿತ್ತು ದೇಶದ ಸಂವಿಧಾನದ ಮೇಲೆ ನಡೆದ ಈ ದಾಳಿಯನ್ನು ಅರ್ಥಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಬಿಜೆಪಿ ಇಂದು ಹೇಳಿದೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ಜೀವಿಸುವ ಹಕ್ಕನ್ನು ಕಸಿದುಕೊಂಡಿತ್ತು ಬಂಧನಕ್ಕೆ ಒಳಗಾದವರಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಅವಕಾಶವಿರಲಿಲ್ಲ ಎಲ್ಲ ವಿರೋಧ ಪಕ್ಷಗಳ ಸದಸ್ಯರನ್ನು ಬಂಧಿಸಲಾಗಿತ್ತು ಸರ್ಕಾರದ ಯಾವುದೇ ತೀರ್ಮಾನಗಳ ಕುರಿತು ನ್ಯಾಯಾಲಯ ಪರಾಮರ್ಶೆ ಮಾಡುವಂತಿರಲಿಲ್ಲ ಎಂದು ಹೇಳಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಿಸಿದ ಸಂವಿಧಾನದ ಪ್ರಸ್ತಾವನೆಯನ್ನು ತುರ್ತು ಪರಿಸ್ಥಿತಿಯಲ್ಲಿ ಬದಲಾಗಿಸಲಾಗಿತ್ತು ಇಂದಿರಾ ಗಾಂಧಿ ಅವರ ಈ ಧೋರಣೆಯನ್ನು ಕಾಂಗ್ರೆಸ್ ಎಂದಿಗೂ ವಿರೋಧಿಸಲಿಲ್ಲ ಎನ್ನುವುದು ವಿಷಾದಕರ ಪಕ್ಷದೊಳಗೆ ಈ ಕುರಿತು ಪ್ರಸ್ತಾವನೆಯನ್ನು ಸಹ ಮಂಡಿಸಿಲ್ಲ ಎಂದು ಹೇಳಿದರು ಇಂದೋನಾ ಬರುತ್ತೆ ಪ್ರಸ್ತಾವ ಪ್ರ